சொல்மெலு நம்ம குட்லா துளு வார்த்தைலு யானு டாக்டர் பிரியா ஹரிஷ் இத்தேனிதமல்ல சுத்திலு ಬಂಟ್ವಾಳದ ನಾವೂರು ಗ್ರಾಮದ ಪೊರ್ಕಡಿಡು ಅಕ್ರಮ ಪೊಯ್ಯದಂದೆ ತಹಶೀಲ್ದಾರ್ ರಶ್ಮಿ ಎಸ್ ಆರ್ ದುಂಬಾಳ್ತಿದ ಕೂಟದ ಕ್ಲೆಡ್ದು ಕಾರ್ಯಾಚರಣೆ ಅಕ್ರಮ ಪೊಯ್ಯೆ ಬೊಕ್ಕ ಸಾಧನುಲಿನ ಸ್ವಾಧೀನ ಬೈಂದೂರು ಉಪ್ಪುಂದ ತಾರಾಬರಿ ಕಡಲಡು ಮಗರ್ನ ಮೀನುಗಾರಿಕೆದ ಓಡ ಜೀವಕಳೆವನ್ನ ಓಡದ ಯಜಮಾನೆ ಚರಣ್ ಕಾರ್ವಿ ಬೊಕ್ಕ ಮೀನುಗಾರೆ ಅಣ್ಣಪ್ಪ ಕುಡ್ಲದ ಫ್ರೀಕ್ವೆನ್ಸಿ ಸಂಸ್ಥೆದ ನಿಲೆಟು ಕದ್ರದ ಜಿಂಕೆ ಪಾರ್ಕ್ಡು ಕುಡ್ಲ ನಗರ ಸಂಚಾರಿ ಪೊಲೀಸರಿಗೆ ಮ್ಯೂಸಿಕಲ್ ಥೆರಪಿ ಸಂಗೀತೋಡು ಮನಸ್ಸದ ಸಮಾಧಾನ ಖುಷಿ ಕೊಲ್ಪನ ಇಸೇ ಸಮರ್ಥ ಕ್ರಮದ ಥೆರಪಿ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆದ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ 2021ಕ್ಕೆ ಅಟ್ಟಣೆ ಸಂಸ್ಥೆದ ಮುಖ್ಯಸ್ಥರೆಡ್ದು ಮಾಹಿತಿ ವಾರ್ತೆದ ವಿವರ ಬಂಟ್ವಾಳ ತಾಲೂಕು ನಾವೂರು ಗ್ರಾಮದ ಪೊರ್ಕಡೆ ಪನ್ಪುನ ಜಾಗಿಡು ಅಕ್ರಮ ಪೊಯ್ಯದ ಅಡ್ಡೆ ಕಾರ್ಯೊಡಿತದು ಐತ ಎದುರು ತಹಶೀಲ್ದಾರ್ ರಶ್ಮಿ ಎಸ್ ಆರ್ ದುಂಬಾಳ್ತದ ಕೂಟ ಕಾರ್ಯಾಚರಣೆ ನಡಪಾದನು ಅಕ್ರಮ ದೆತ್ತದಿತ್ತಿನ ಪೊಯ್ಯೆ ಪೊಯ್ಯದೆಪ್ಪರೆಗಳಸನ ಸಾಧನೊಲಿನ ಕಾರ್ಯಾಚರಣೆದ ಕೂಟ ಸ್ವಾಧೀನಗುದೇ ತಂದುಂಡು ಬಂಟ್ವಾಳ ತಾಲೂಕು ನಾವೂರು ಗ್ರಾಮದ ಪೊರ್ಕಡೆ ಪನ್ಪುನ ಜಾಗಿಡು ಅಕ್ರಮವಾದ ನಡತೊಂದಿತ್ತಿನ ಪೊಯ್ಯೆ ಅಡ್ಡೆಗು ತಹಶೀಲ್ದಾರ್ ರಶ್ಮಿ ಎಸ್ ಆರ್ ದುಂಬಾಳ್ತದ ಕೂಟ ಕಾರ್ಯಾಚರಣೆ ನಡಪಾದನು ಅಕ್ರಮವಾದ ದೆತ್ತದಿತ್ತಿನ ಪೊಯ್ಯೆ ಬೊಕ್ಕ ಪೊಯ್ಯೆಗಾರಿಕೆಗಳಸುನ ಟ್ಯೂಬ್ ತೆಪ್ಪ ಬೊಕ್ಕ ಬೇತ ಸಾಧನಲಿನ ಸ್ವಾಧೀನಗುದೆ ತಂದುಂಡು ಕಾರ್ಯಾಚರಣೆ ಪೊರ್ತುಡು ಬಂಟ್ವಾಳ ಕಂದಾಯ ನಿರೀಕ್ಷಕರು ನವೀನ್ ಬೆಂಜನಪದವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧಾಮಣಿ ಕಾರ್ಯಂತೇರು ವಸಂತ ಪೂಜಾರಿ ಗ್ರಾಮ ಲೆಕ್ಕಾಧಿಕಾರಿ ಕುಮಾರ ಟಿಸಿ ಗ್ರಾಮ ಸಹಾಯಕಿರು ಸಂದೇಶ್ ಬೊಕ್ಕ ಶಿವಪ್ರಸಾದ್ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿರು ಒಡಿಪು ಜಿಲ್ಲೆ ಬೈಂದೂರು ತಾಲೂಕುದ ಉಪ್ಪುಂದ ತಾರಬರಿ ಕಡಲ ಬರಿಟು ಶುಕ್ರವಾರ ಬಯ್ಯಗು ಮೀನುಗಾರಿಕೆದ ಓಡ ಮಗರದು ಓಡದ ಯಜಮಾನೆ ಬೊಕ್ಕ ಮೀನುಗಾರೆ ವರಿ ತೋಜಂದೆ ಆದಿತ್ತೆರು ಯಜಮಾನೆ ಚರಣ್ ಬೊಕ್ಕ ಅಣ್ಣಪ್ಪ ಪನ್ಪುನ ಇರ್ವೇರ್ನ ಪುಣ ಶನಿವಾರ ತಿಕ್ಕದಿನ ಕರಾವಳಿ ಕಾಪು ಪಟ್ಲಂದಕ್ಕಲು ಪುಣ ಮಿತ್ತುವೈತಿದೆರು ಒಡಿಪು ಜಿಲ್ಲೆ ಬೈಂದೂರು ತಾಲೂಕುದ ಉಪ್ಪುಂದ ತಾರಾಪತಿ ಕಡಲ ಬರಿಟು ಶುಕ್ರವಾರ ಬಯ್ಯಗು ಮೀನುಗಾರಿಕೆದ ಓಡ ಮಗರದು 25 ವರ್ಷ ಪ್ರಾಯದ ಚರಣ್ ಬೊಕ್ಕ 30 ವರ್ಷದ ಅಣ್ಣಪ್ಪ ಪನ್ಪುನ ಇರ್ವಿರು ಮೀನುಗಾರರು ತೋಜಂದೆ ಆದಿತ್ತೆರು ಅಕ್ಲಿನ ಪುಣ ಶನಿವಾರ ತೋಜಿದನು ತಾರಾಪತಿದ ಚರಣ್ ಕಾರ್ವಿ ಪನ್ಪುನರಿಗೆ ಸೇರ್ದಿನ ಜಯ ಗುರುಜಿ ಪುದರ್ದ ಓಡುಡು ಚರಣ್ ಕಾವಿ ಸೇರ್ದು ಒಟ್ಟು 7 ಜನ ಮೀನುಗಾರಿಕೆಗೆ ಪೋದಿತ್ತೆರು ಪಿರಬನ್ನಗ ಕಡಲ ಸೆರೆತ ಅಬ್ಬರಗೂ ಓಡ ಮಗರ್ದನು ಓಡುಡಿತ್ತಿನ ವಿಜೇತ್ ಪ್ರವೀಣ್ ಸಚಿನ್ ಸುಮಂತ್ ಬೊಕ್ಕ ವಾಸುದೇವ ಕಾರ್ವಿ ನೀಂದದು ಮಿತ್ತು ಬಾಯ್ದೆರು ಚರಣ್ ಬೊಕ್ಕ ಅಣ್ಣಪ್ಪ ತೋಜಂದೆ ಆದಿತ್ತೆರು ರಾತ್ರಿ ತಿಂಚ ನಾಡಿನ ಕಾರ್ಯಾಚರಣೆ ನಡಪಾದೆರು ಶನಿವಾರ ಕಾಂಡೆ ಇರ್ವೇರ್ನಲ ಪುಣ ತೋಜಿದನು ಕರಾವಳಿ ಕಾಪು ಪಟ್ಲಂದಕ್ಕಲು ಪುಣ ಮಿತ್ತು ಹೋಯ್ತಿದೆರು ಬೈಂದೂರು ಶಾಸಕರು ಸುಕುಮಾರ್ ಶೆಟ್ಟಿ ಜಾಗಿಗೆ ಭೇಟಿ ಕೊರೆದು ತೀರ್ನಕ್ಲಿನ ಕುಟುಂಬಗೂ ಸರ್ಕಾರದ 5 ಲಕ್ಷ ರೂಪಾಯಿ ಬೊಕ್ಕ ತನ್ನ ವೈಯಕ್ತಿಕ ಪರಿಹಾರ ಕೊಪ್ಪಿನ ಬಗಿಟ್ಟು ನಂಬಿಕೆ ಕೊರಿಯರು ಓಡಮುರುಕುನ ಬೊಕ್ಕ ಮೀನುಗಾರರು ತೋಜಂದೆ ಆದ ಪುಣತಿಕ್ಕುನ ಬಗಿಟ್ಟು ಬೈಂದೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು ನೆಲ್ಯಾಡಿ ಉದನೆದ ತೂಂಕು ಸಂಕೊಡು ಶನಿವಾರ ಕಾಂಡೆ ಉಂಜ ಆಂಜುವನ ಜೋಡು ಬೊಕ್ಕ ಬ್ಯಾಗ್ ತೋಜಿದು ಜನಕ್ಲೆಗು ಏರೋದನ್ನ ಸುದಿಕಲಾಗಿದೆರೆಂದು ಸಂಶಯ ಉಂಡಾದಿತ್ತನು ಪೊಲೀಸರು ಜಾಗಿಗೆ ಬತ್ತದು ಬ್ಯಾಗ್ ತೂನಗ ಅವೆಟ್ಟು ಡ್ರೈವಿಂಗ್ ಲೈಸೆನ್ಸ್ ಇತ್ತದು ಅವೆಟ್ಟು ಪುಟ್ಟ ಬರ್ತಿದ ರಮಣ್ ಪುದರ್ ಇತ್ತದು ಸುದಿಕಲಾಗಿದ್ದು ಜೀವದೆತ್ತೊನ್ವೆಂದು ಬರೆಯಿನ ಚೀಟಲ ತಿಕ್ಕದನು ನೆಲ್ಯಾಡಿ ಉದನೆದ ತೂಂಕು ಸಂಕೊಡು ಆಂಜೋನ ಒಂಜಿ ಜೊತೆ ಜೋಡು ಬೊಕ್ಕ ಬ್ಯಾಗ್ ಇತ್ತಿನ ತೋಜಿದ್ ಏರೋದನ್ನ ಸುದಿಕ್ಕಲಾಗಿದ್ದರು ಪನ್ಪುನ ಸಂಶಯ ಜನಕ್ಲೆಗೆ ಉಂಡಾತನು ಕಾಂಡೆ ಜೋಡು ಬೊಕ್ಕ ಚೀರೌತುವಿನ ಕೆಲವರು ಪೊಲೀಸರಿಗೆ ಮಾಹಿತಿ ಕೊಡ್ತಿರೋ ನೆಲ್ಯಾಡಿ ಪಿದೆ ಸ್ಟೇಷನ್ದ ಪೊಲೀಸರು ಜಾಗಿಗೆ ಹೋದು ಸಂಗತಿ ಪಿಂದೊಂಡಿರು ಬ್ಯಾಗ್ಡು ಡ್ರೈವಿಂಗ್ ಲೈಸೆನ್ಸ್ ಇತ್ತನು ಅವಿಟ್ಟು ಸುಬ್ರಹ್ಮಣ್ಯಂ ಪನ್ಪುನರ್ ನಮಗೆ ರಮಣ
ಊರು ಪುಟ್ಟಭರ್ತಿ ಇಂಚ ದಾಖಲೆ ಇತ್ತದು ಸುದೇಕಲಾಗಿದ್ದು ಜೀವದ ತೊನ್ಮೆಂದು ಬರೆದು ಚೀಟು ದಿತ್ತಿರೋ ಸೆಪ್ಟೆಂಬರ್ 15ಕ್ಕೆ ಧರ್ಮಸ್ಥಳ ಹೊಡೆದು ಉದನ ಹಿಡಿದು ಬಸ್ ಇಟ್ಟು ಬೈದಿನಲ್ಲ ಟಿಕೆಟ್ ಇತ್ತಂಡ ನಿಲ್ಯಾಡಿ ಬಿದ್ದ ಸ್ಟೇಷನ್ದ ಎಎಸ್ಐ ಸೀತಾರಾಮ ಗೌಡ ಜಾಗಿಗೆ ಹೋದು ಬ್ಯಾಗ್ ತೂದು ಅವನು ಸ್ವಾಧೀನಗುದೆ ತೊಂದಿರೋ ಕುಡ್ಲದ ಫ್ರೀಕ್ವೆನ್ಸಿ ಸಂಸ್ಥೆದ ನಿಲಿಟ್ಟು ಕದ್ರದ ಜಿಂಕೆ ಪಾರ್ಕ್ಡು ಕುಡ್ಲ ನಗರ ಸಂಚಾರಿ ಪೊಲೀಸರಿಗೂ ಮ್ಯೂಸಿಕಲ್ ಥೆರಪಿ ಅಟ್ಟಣೆ ಮಲ್ತದಿತ್ತರ ಎಸಿಪಿ ನಟರಾಜ್ ದುಂಬಾಳ್ತಿದ ಕುಡ್ಲ ಸಂಚಾರಿ ವಿಭಾಗದ ಮತ ಅಧಿಕಾರಿ ಬೊಕ್ಕ ಪೊಲೀಸರಿಗೂ ಸಂಗೀತೊಡು ಮನಸ್ಸಿಗೂ ಸಮಾಧಾನ ಖುಷಿ ಕೊರ್ಪುನ ಒಂಜಿ ಇಸೇಸ ರೀತಿದ ಮರ್ದ ಕ್ರಮಟ್ಟು ಥೆರಪಿ ಕೊರ್ಂಡು Every second you breathe in and breathe out. ಕುಡ್ಲದ ಫ್ರೀಕ್ವೆನ್ಸಿ ಸಂಸ್ಥೆದ ನಿಲೆಟ್ಟು ಕದ್ರದ ಜಿಂಕೆ ಪಾರ್ಕ್ಡ್ ಕುಡ್ಲ ನಗರ ಸಂಚಾರಿ ಪೊಲೀಸರಿಗೂ ಮ್ಯೂಸಿಕಲ್ ಥೆರಪಿ ನಡೆತಂಡ ಎಸಿಪಿ ನಟರಾಜ್ ದುಂಬಾಳ್ತಿದ ಕುಡ್ಲ ಸಂಚಾರಿ ವಿಭಾಗದ ಮಾತಾ ಅಧಿಕಾರಿ ಬೊಕ್ಕ ಪೊಲೀಸರಿಗೂ ಸಂಗೀತೊಡು ಮನಸ್ಸು ಸಮಾಧಾನ ಖುಷಿ ಕೊರ್ಪುನ ಒಂದು ವಿಶೇಷ ರೀತಿದ ಮರ್ದ ಕ್ರಮಟ್ಟು ಥೆರಪಿ ಕೊರ್ಪುಂಡು ಪಕ್ಕಿಲಿನ ಸಂಗೀತಕ್ಕೆಯನ್ನು ನೀಡಿದು ಪ್ರಕೃತಿನೂ ಮೋಕೆ ಮರ್ಪುನ ಬಗ್ಗೆಟ್ಲ ಪೊಲೀಸರಿಗೂ ಮನಸ್ಸಿಗೂ ಅರ್ಥಾಪನಂಚ ಮೂಡಾಯಿರು ಫ್ರೀಕ್ವೆನ್ಸಿ ಸಂಸ್ಥೆದ ಮಾರ್ವಿನ್ ಫೆರ್ನಾಂಡಿಸ್ ವರ್ಣನ್ ತಾವ್ರೋ ಗೌತಮ್ ರಾವ್ ಭುವನ್ ಶೆಟ್ಟಿ ಕೂಟದಕಲು ಕಾರ್ಯಕ್ರಮ ಕೊರಿಯಿರೋ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎಸಿಪಿ ನಟರಾಜ್ ನಾಲ್ವೇರ್ ಇನ್ಸ್ಪೆಕ್ಟರ್ ನೂದೇಡ್ಲ ಹೆಚ್ಚ ಪೊಲೀಸರು ಪಾಲ್ದಿತ್ತುಂಡಿರು ಮಾರ್ವಿನ್ ಫರ್ನಾಂಡಿಸ್ ಅವರು ತಮ್ಮ ಮ್ಯೂಸಿಕಲ್ ಥೆರಪಿ ಅನ್ನೋ ಒಂದು ಟೀಮ್ ಕಟ್ಕೊಂಡು ಸುಮಾರು 7-8 ಜನದ ತಂಡ ಇದೆ ಮತ್ತು ತುಂಬ ವೈವಿಧ್ಯಮಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಅದನ್ನು ತೊಗೊಂಬಿಟ್ಟು ಒಂದು ಮ್ಯೂಸಿಕಲ್ ಥೆರಪಿ ಸೆಷನನ್ನು ನಮ್ಮ ಟ್ರಾಫಿಕ್ ಅಧಿಕಾರಿ ಸಿಬ್ಬಂದಿಗಳಿಗೆ ಆಯೋಜನೆ ಮಾಡಿದರು ಇವರು ನೈಟ್ ರೌಂಡ್ಸಲ್ಲಿ ಒಂದು ಸಲ ಮೂವ್ಮೆಂಟ್ ಆಗಬೇಕಾದ್ರೆ ಇವರು ಹೇಗೆ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಗಾಡೀಲಿ ನೋಡಿದಾಗ ನಮ್ಮ ಎಸಿಪಿ ನಟರಾಜ್ ಅವರು ಅದ್ರ ಬಗ್ಗೆ ತಿಳ್ಕೊಂಡಾಗ ಈ ಥರ ಅಂತ ಗೊತ್ತಾಗಿ ಒಂದು ಸೆಷನನ್ನು ಇವತ್ತು ಮಂಗಳೂರು ನಗರ ಕದ್ರಿ ಪಾರ್ಕ್ ಡಿಯರ್ ಪಾರ್ಕಲ್ಲಿ ಆಯೋಜನೆ ಮಾಡಿದ್ವಿ ಸುಮಾರು 140 ಜನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ರು ತುಂಬ ಚೆನ್ನಾಗಿತ್ತು ಶುಕ್ರವಾರ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯರನ್ನ ಜನ್ಮದಿನನು ಸೇವಾ ಕಾರ್ಯಕ್ರಮ ಆದ ಆಚರಣೆ ಮಾಡ್ತಿದ್ದರು ಅಂಡ ಕಾಂಗ್ರೆಸ್ ತಕ್ಕಲು ಅವೇ ದಿನನು ರಾಷ್ಟ್ರೀಯ ನಿರುದ್ಯೋಗ ದಿನ ಆದ ಆಚರಣೆ ಮಾಡ್ತಿದ್ದರು ಕುಡ್ಲಡು ಯುವ ಕಾಂಗ್ರೆಸ್ ನಿಲೆಟ್ ಪಕೋಡ ತಯಾರು ಮಲ್ತದ ಕೊರ್ಪುನ ಪ್ರದರ್ಶನದೊಟ್ಟುಗೂ ಪ್ರತಿಭಟನೆ ಮಲ್ತಿರು ಒಂದು ಕಡೆಟ್ಟು ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯರನ್ನ ಜನ್ಮದಿನನು ಸೇವಾ ಕಾರ್ಯಕ್ರಮ ಅದ ಆಚರಣೆ ಮಲ್ತಂಡ ನಾನೊಂದು ಕಡೆಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರೀಯ ನಿರುದ್ಯೋಗ ದಿನ ಅದ ಆಚರಣೆ ಮಲ್ತಿರು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಮಾತಾ ಬಗಿಟ್ಲ ಸೋತದುನೊಂದು ತೋಜಾಯರೆ ಬೊಕ್ಕ ಬೇಲೆ ಸೃಷ್ಟಿಗೂ ಒತ್ತಾಯ ಮಲ್ತದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಕುಡ್ಲದ ಕ್ಲಾಕ್ ಟವರ್ ಕೈತಲು ಮೋದಿ ಟೀ ಸ್ಟಾಲ್ ನಿರ್ಮಲಾ ಸೀತಾರಾಮನ್ ಶೂ ಪಾಲಿಶ್ ಅಮಿತ್ ಶಾ ಪಕೋಡ ಸ್ಟಾಲ್ ದೀದು ಅಣುಕು ಪ್ರದರ್ಶನ ತೋಜಾದ ಪ್ರತಿಭಟನೆ ಮಲ್ತಿರು ಕ್ಲಾಕ್ ಟವರ್ ಕೈತಲು ಪಕೋಡ ತಯಾರು ಮಲ್ತದ ಮಾರ್ಗದ ಬರಿಯೇ ಪೋಪುನಕ್ಲೆಗೂ ಬಸ್ಸಿಡು ರಿಕ್ಷಡು ಪೋಪುನಕ್ಲೆಗು ಪಟ್ಟಿಯರು ಈ ಹೊಸ ರೀತಿದ ಪ್ರತಿಭಟನೆಡು ಮಾಜಿ ಮಂತ್ರಿ ರಮಾನಾಥ್ ರೈ ಮಾಜಿ ಶಾಸಕರು ಮೊಯ್ದೀನ್ ಬಾಬಾ ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಮಾಜಿ ಮೇಯರ್ ಶಶಿಧರ ಹೆಗ್ಡೆ ಯುವ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ಲುಕ್ಮಾನ್ ಬಂಟ್ವಾಳ ಪಾಲ್ಗೊಂಡಿರು ಬಿಜೆಪಿ ಸರ್ಕಾರ
ಏರಿಕೆಯನ್ನು ನಿಲ್ಲಿಸುವ ಬಗ್ಗೆಯನ್ನು ಕೂಡ ಮಾತಾಡಿದರು. ನಿರುದ್ಯೋಗ ಸಮಸ್ಯೆ ಬಗ್ಗೆ ಕೂಡ ಮಾತಾಡಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿದ್ದರು. ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಬೇಕಲ್ಲ ನಿಮಗೆ ಹೌದು ಅಂತ ಜನ ಹೇಳುವಾಗ ಅದಕ್ಕೆ ನೀವು BJP ಮಾತ್ರ ಕೊಟ್ಟರೆ ನಾವು ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಯಾವುದೇ ಭರವಸೆಯನ್ನು ಈಗ ಅವರು ಈಡೇರಿಸಿಲ್ಲ. ಅದರ ಬಗ್ಗೆ ಮಾತಾಡೋದ್ರೆ ಬೇರೆ ವಿಚಾರಕ್ಕೆ ಮಾತಾಡ್ತಾರೆ. ಇವತ್ತು ಬಡ ಜನರಿಗೆ ದಿನನಿತ್ಯದ ಬೆಲೆ ಏರಿಕೆಯಿಂದ ಬದುಕುವುದೇ ಕಷ್ಟ ಆಗಿದೆ. ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಒಂದು ಕಡೆ ಮನುಷ್ಯನ ಬದುಕು ದುಸ್ತರವಾಗಿದೆ. ನಿರುದ್ಯೋಗ ಸಮಸ್ಯೆ, ಉದ್ಯೋಗ ಇಲ್ಲ, ಸುಶಿಕ್ಷಿತ ಸಮಾಜ ಬಹುಶಃ ಗ್ರಾಜ್ಯುಯೇಟ್ ಆದಂಥವ್ರಿಗೆ ಕೂಡ ಉದ್ಯೋಗ ಇಲ್ಲ. ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, UPA ಸರ್ಕಾರ ಇದ್ದಾಗ, ಇವತ್ತು ಸರ್ಕಾರದ ಅನೇಕ ಉದ್ಯೋಗಗಳು ಇರುವುದರ ಜೊತೆಯಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಇಳಿದರೆ ಯಾವುದಾದ್ರೂ ಒಂದು ಉದ್ಯೋಗ ಖಂಡಿತ ಸಿಗ್ತಾ ಇದೆ. ಖಂಡಿತ ಅಲ್ಲಿ ಇವತ್ತು MRPL ನಮ್ಮದೇ ಆದ ಸಂಸದರಿದ್ದಾರೆ, ಯಾರು ನಳಿನ್ ಕುಮಾರ್ ಅವರು 250ಕ್ಕಿಂತ ಮಿಕ್ಕಿ ಜಾಬ್ಗಳನ್ನು ಹೊರ ರಾಜ್ಯದ ಜನರಿಗೆ ಕೊಟ್ಟರು. ನಾವು ನಮ್ಮ ನೀರನ್ನು ಕೊಟ್ಟಿದ್ದೇವೆ, ನಮ್ಮ ಗಾಳಿಯನ್ನು ಕೊಟ್ಟಿದ್ದೇವೆ, ನಮ್ಮ ಭೂಮಿಯನ್ನು ಕೊಟ್ಟಿದ್ದೇವೆ, ನಮ್ಮ ಸರಸ್ವವನ್ನು ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಜನರಿಗೆ, ಕರ್ನಾಟಕದ ಜನರಿಗೆ ಬರೀ ಬೆರಳೆಣಿಕೆಯಷ್ಟು 5 ಜನರಿಗೆ ಉದ್ಯೋಗವನ್ನು ಮಾಡಿಕೊಟ್ಟಿದ್ದಾರೆ. ಇವರಿಂದ ಏನನ್ನು ನಾವು ನಿರೀಕ್ಷೆ ಮಾಡಲು ಸಾಧ್ಯ? ಇಂತಹ ನರೇಂದ್ರ ಮೋದಿ ಅವರು ತಕ್ಷಣ ನಮ್ಮ ಆರ್ಥಿಕತೆಯನ್ನು ಪಾತಾಳಕ್ಕೆ ತಳ್ಳಿದ, ನಮ್ಮ ಆರ್ಥಿಕತೆಯನ್ನು ಪಾತಾಳಕ್ಕೆ ತಳ್ಳಿದ, ಹಣದುಬ್ಬರವನ್ನು ಹೆಚ್ಚಿಸಿದ, ಯುವಜನತೆಯ ಏನು ಉದ್ಯೋಗವನ್ನು ಕಸಿದುಕೊಂಡಂತಹ ಪ್ರಧಾನ ಮಂತ್ರಿ ಇವತ್ತು ಏನು ಜನ್ಮದಿನಾಚರಣೆಯನ್ನು ಅವರ ಪಕ್ಷದ ಕಾರ್ಯಕರ್ತರು ಪೋಸ್ಟ್ ಕಾರ್ಡ್ ಕ್ಯಾಂಪೇನ್ ಮೂಲಕ, ಪ್ರೊಪಗಾಂಡಾ ಮಾಡುವ ಮೂಲಕ, ಏನು ವ್ಯಾಕ್ಸಿನೇಷನ್ ಮಾಡುವ ಮೂಲಕ ನಾವು ಜನತೆಗೆ ಒಳ್ಳೆಯದನ್ನು ಮಾಡಿದ್ದೇವೆ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವು ಯುವಕರು, ಯುವ ಕಾಂಗ್ರೆಸ್ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಪ್ರಧಾನ ಮಂತ್ರಿಗಳ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಎಂದು ಆಚರಿಸ್ತಾ ಇದ್ದೇವೆ. GEE ಮೈನ್ಸ್ ಪರೀಕ್ಷೆಡು ಆಳ್ವಾಸ್ PUC ಕಾಲೇಜ್ ದ ಜೋಕುಲು ಎಡ್ಡೆ ಸಾಧನೆ ತೋಜಾದಿತ್ತದ. 491 ವಿದ್ಯಾರ್ಥಿಲು GEE ಅಡ್ವಾನ್ಸ್ ಪರೀಕ್ಷೆಗೆ ಸಂದದೆರೆಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೇರ್ ಪಂತೆರ್ ಆರು ಈ ಬಗ್ಗೆ ಸುದ್ದಿಕೂಟ ನಡಪಾದ ವಿವರ ಕೊಡ್ತೇರೋ. GEE ಮೈನ್ಸ್ ಪರೀಕ್ಷೆಡು ಆಳ್ವಾಸ್ PUC ಕಾಲೇಜ್ ದ ಜೋಕುಲು ಎಡ್ಡೆ ಸಾಧನೆ ಮಲ್ತದಿತ್ತದ. 491 ವಿದ್ಯಾರ್ಥಿಲು GEE ಅಡ್ವಾನ್ಸ್ ಪರೀಕ್ಷೆಗೆ ಸಂದಿದೆರು. ಆಳ್ವಾಸ್ ಒಂದೇ ಸಂಸ್ಥೆಡ್ದು ಹೆಚ್ಚ ಜೋಕುಲು ಪರೀಕ್ಷೆಗೆ ಸಂದಿನವು ದಾಖಲೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೀರ್ ತೆರಿಪಾದಿರು. ಸುದ್ದಿಕುಟುಡು ಈ ಬಗ್ಗೆ ಆರು ಮಾಹಿತಿ ಕೊಡ್ದು ಕೆಟಗರಿ ವಿಭಾಗಡು ಅಖಿಲ ಭಾರತ ಮಟ್ಟುಡು ಜಯಸೂರ್ಯ MS 104 ರ್ಯಾಂಕ್, ಹರ್ಷಿತಾ ಗಂಗಾಧರಪ್ಪ 172 ರ್ಯಾಂಕ್, ಧನರಾಜ್ 206 ರ್ಯಾಂಕ್, ಸೈಕ್ಷಾ ನಾಯಕ್ BP 213 ರ್ಯಾಂಕ್, ಪ್ರಜ್ವಾಲ್ R 305 ರ್ಯಾಂಕ್, ಐಶ್ವರ್ಯ ಎಂ ಗಸ್ತಿ 155 ರ್ಯಾಂಕ್, ಮಂಜುನಾಥ S 193 ರ್ಯಾಂಕ್ ದೈದೆರೆಂದು ಆರ್ಪಂಡೆರು. ಕಿರಣ್ ರೆಡ್ಡಿ JEE ಆರ್ಕಡ್ ಸ್ವಂತ 1.4 ಎನ್ಮ, JEE ಮೈನ್ಸ್ ಡು ಸ್ವಂತ 1.2 ರಡ್ಡ ಆಜಿ, ವರುಣ್ ಅನ್ನಸಾಬ್ ಶಿಪ್ರೆ ಸ್ವಂತ 1.04, ಸುಜ್ಞಾನ್ ಆರ್ ಶೆಟ್ಟಿ ಸ್ವಂತ 8.9, ಗುರುರಾಜ್ ಮಹದೇವ್ ಮಾದಣ್ಣವರ್ ಸ್ವಂತ 8.79 ಪರ್ಸೆಂಟೇಜ್ ಪಡೆತಿರೋ. ಸ್ವಂತ 5 ಪರ್ಸೆಂಟೇಜ್ ಇರ್ದು ಹೆಚ್ಚ 52 ಜೋಕುಲು, ಸ್ವಂತ ಪರ್ಸೆಂಟೇಜ್ ಇರ್ದು ಹೆಚ್ಚ 172 ಜೋಕುಲು, 88 ಪರ್ಸೆಂಟೇಜ್ ಇರ್ದು ಹೆಚ್ಚ 210 ಜೋಕುಲು ಸಾಧನೆ ಮಲ್ತಿದಿರೋ. 401 ಜೋಕ್ಲೇಡು 77 ಸಾಮಾನ್ಯ ವರ್ಗದ 31 ST ವರ್ಗದ ವಿದ್ಯಾರ್ಥಿಲು ಉಳ್ಳಿರಂದು ಮೋಹನ್ ಆಳ್ವಾ ತಿರಿಪಾಯರು. ಪ್ರಿನ್ಸಿಪಾಲರು ಪ್ರೊಫೆಸರ್ ಎಂ ಸದಾಕತ್, IIT ಸಂಯೋಜಕರು ಪ್ರೊಫೆಸರ್ ಕೌಶಲ್ ಸುದ್ದಿ ಕೊಟ್ಟಿರೋ. ಆನ್ಸ್ ಪರೀಕ್ಷೆಗೆ ತರಗತಿ ಪಡೆದಿದ್ದಾರೆ ಅಂದ್ರೆ ಕೂತ್ಕೊಂಡದ್ದು 16 ಲಕ್ಷ ಆದರೂ ಕೂಡ, ಕೂತ್ಕೊಂಡದ್ದು ದೇಶದಲ್ಲಿ 16 ಲಕ್ಷ ಆದರೆ ಅದರಲ್ಲಿ 2.5 ಲಕ್ಷದಷ್ಟು ಜನರು ಅರ್ಹತೆಯನ್ನು ಪಡೀತಾರೆ ದೇಶದಲ್ಲಿ. ಇನ್ನು ಮುಂದಿನ ಇದಕ್ಕೆ
ಅದರಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಂದ 495 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆಯುತ್ತಾರೆ ಮತ್ತು ವಿದ್ಯಾರ್ಥಿಗಳಿಂದ ಹೇಳಲಿಕ್ಕೆ ಸಂತೋಷಪಡ್ತೇನೆ. ನಮ್ಮ ರಾಜ್ಯದ ಯಾವುದೇ ವಿದ್ಯಾರ್ಥಿ ಇದರಲ್ಲಿ ಯಾವುದು ಸಂಸ್ಥೆಗಳಲ್ಲಿ ಇದರಲ್ಲಿ 77 ಜನ ಸಾಮಾನ್ಯ ವರ್ಗದವರು, 335 ಜನ OBCಯವರು ಮತ್ತು 48 SC ವರ್ಗದವರು, 35 ST ವರ್ಗದ ವಿದ್ಯಾರ್ಥಿಗಳು ಸೇರಿದ್ದಾರೆ. ಕೆಟಗರಿ ವಿಭಾಗದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಜಯಸೂರ್ಯ MS ಹೇಳುವ 147ನೇ ರ್ಯಾಂಕು, ಹರ್ಷಿತ ಗಂಗಾಧರಪ್ಪ 172ನೇ ರ್ಯಾಂಕು, ಧನರಾಜ್ 206ನೇ ರ್ಯಾಂಕು, ಶೇಕ್ಷಾ ನಾಯಕ್ BP 213ನೇ ರ್ಯಾಂಕ್, ಪ್ರಜ್ವಲ್ ಆರ್ ಐಶ್ವರ್ಯ M ಗಸ್ತಿ 955ನೇ ರ್ಯಾಂಕನ್ನು ಮತ್ತು ಮಂಜುನಾಥ್ S 993ನೇ ರ್ಯಾಂಕನ್ನು ನಮ್ಮ ದೇಶೀಯ ಮಟ್ಟದಲ್ಲಿ ಪಡೆದಿದ್ದಾರೆ. ವಿದ್ಯಾರ್ಥಿಗಳಾದ ಕಿರಣ್ ರೆಡ್ಡಿ RJEE ಆರ್ಕಿನಲ್ಲಿ 99.48 ಮತ್ತು JEE ಮೇನ್ಸ್ನಲ್ಲಿ 99.26 ಇಷ್ಟು ಸಾಧನೆ ಮಾಡಿದ್ದಾನೆ. ವರುಣ್ ಅಣ್ಣಾ ಸಾಬ್ ತ್ರಿಪುರೆ 99.4, ಸುಜ್ಞಾನ್ ಆರ್ ಶೆಟ್ಟಿ 98.95, ಗುರುರಾಜ್ ಮಹಾದೇವ್ ಮತ್ತು ಮಾದಣ್ಣ ಅವರು 95%ಗಿಂತ ಮೇಲೆ 52 ವಿದ್ಯಾರ್ಥಿಗಳು, 90%ಗಿಂತ ಮೇಲೆ 172 ವಿದ್ಯಾರ್ಥಿಗಳು, 88%ಗಿಂತ ಮೇಲೆ 211 ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ 2021 ನಡಪಾಯರೆ ಕುಡ್ಲಾಬಕ ಉಡಿಪುಡು ಮಾಹಿತಿ ಕೇಂದ್ರ ಸುರು ಮಲ್ತದಿನ ಕುಡ್ಲಡು ಹಂಪನ್ಕಟ್ಟೆ ಎಕ್ಸೆಲ್ ಮಿಸ್ಟಿಫ್ ಮಾಲುಡು ಆಫೀಸ್ ಮಲ್ತದಿರು. ಈ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರು ಮಾಹಿತಿ ಕೊಡ್ತೇರು. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ 2021 ನಡಪಾಯರೆ ಕುಡ್ಲಾಬಕ ಒಡಿಪುಡು ಮಾಹಿತಿ ಕೇಂದ್ರ ಸುರು ಮಲ್ದಿನ ಕುಡ್ಲಡು ಹಂಪನಕಟ್ಟೆ ಎಕ್ಸ್ಟೆಲ್ ಮಿಸ್ಟಿಫ್ ಮಾಲ್ದ ರಡ್ಡನೆ ಮಾಳಿಗೆಡು ಬೊಕ್ಕ ಒಡಿಪುಡು ಆಫೀಸ್ ಮಲ್ತದಿನ ನೀಟ್ JEE ಬೊಕ್ಕ ಫೌಂಡೇಶನ್ ಮಟ್ಟದ ಒಲಿಂಪಿಯಾಡ್ಸ್ NTSE KVPY ಪಂತದ ಪರೀಕ್ಷೆ ದಂಚಿನ ಬೇತೆ ಬೇತೆ ಪರೀಕ್ಷೆಗೂ ವಿದ್ಯಾರ್ಥಿಗಳನ್ನು ತಯಾರು ಮಲ್ತನುಂಡು. ವೈದ್ಯಕೀಯ ಇಂಜಿನಿಯರಿಂಗ್ದ ಅಗ್ರ ಬ್ರ್ಯಾಂಡ್ ಬೊಕ್ಕ ಬಾಕಿ ಪಂತದ ಪರೀಕ್ಷೆಲೆನ ತಯಾರಿ ಬಗೆಟ್ಟು ವಿದ್ಯಾರ್ಥಿಗಳಿಗೂ ತರಬೇತಿ ಕೊರೊಂದುಂಡು. ಭಾರತದೋರ್ಮಿಡು ಇನ್ನುದಿರ್ಲ ಹೆಚ್ಚು ಶಾಖೆಲೆನ ಒಟ್ಟುಗೂ ಕರಿನ 33 ವರ್ಷಲಿದ್ದು ಭಾರಿ ಎಡ್ಡ ಗುಣಮಟ್ಟದ ಬರವುಗೂ ಪುದರ್ಪಡಿತುಂಡು. ನೀಟ್ ಬೊಕ್ಕ JEEಗೂ ತಯಾರು ನಡಪಾನುಪ್ಪುನ ವಿದ್ಯಾರ್ಥಿಗಳಿಗೂ ಒಂದು ಕಾರ್ಯತಂತ್ರದ ಅಧ್ಯಯನ ಬೊಕ್ಕ ಶೈಕ್ಷಣಿಕ ಯೋಜನೆಯನ್ನು ಅಭಿವೃದ್ಧಿ ಮಲ್ತದುಂಡು. ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆ December 4-12 ಮುಟ್ಟ ಆಫ್ಲೈನ್ ಬುಕ್ ಆನ್ಲೈನ್ ನಡಪಾಂಡು. 7ನೇ ಕ್ಲಾಸ್ ಹಿಡಿದು 12ನೇ ಕ್ಲಾಸ್ ಮುಟ್ಟದ ಜೋಕುಲು ಹಿಂದೆಟ್ಟು ಪಾಲ್ಗೊತ್ತನುಲಿ. 5 ವಿದ್ಯಾರ್ಥಿಗಳಿಗೆ NASA 100% ಸ್ಕಾಲರ್ಶಿಪ್ ಪಣ ಪ್ರಶಸ್ತಿಲು ಆಲ್ ಇಂಡಿಯಾ ರ್ಯಾಂಕಿಂಗ್ ಬುಕ್ ಸ್ಕೂಲ್ ಬೂಸ್ಟರ್ ಕೋರ್ಸ್ಗೂ ಇಡೀ ಪ್ರಾಯೋಜನದ ಅವಕಾಶ ಕೊರ್ಪುನೊಂದು ಕುಡ್ಲಾ ಶಾಖೆದ ಅಕಾಡೆಮಿಕ್ ಮುಖ್ಯಸ್ಥರು ಡಾಕ್ಟರ್ ಮೊಹಮ್ಮದ್ ಸಮಿ ಪಂತಿರೋ. ಸೊ ವಿ ಆರ್ ಗೋಯಿಂಗ್ ಟು inaugurate, we are going to launch ENTHE 2021. Is a very mega test just to get a scholarship and admission come test. Every year more than 3 or 4 lakh students appear in this. In this session we are going to conduct this in online, offline, both the modes. It will start from the 4th December and will end on the 12th of the December. From 4 to 12, every day will be one online test. This one can appear from any corner of the India. Apart from that, on 5th and 12th December, which is the Sundays, we will keep offline exams at Mangalore branch. The performance of the student will be appreciated. We have cash award for them, we have scholarship for them, and the top 2 students, which will come in the top 100 and top 2 also, they will be given a free trip for the NASA. So I will invite all the students which are having some dream about engineering or medical or NTSC etc. Please try this exam once and have the benefits. ಶಾಖೆದ ಮುಖ್ಯಸ್ಥರು ಅಶ್ವಿನ್ ಪ್ರಭು ಬರವು ಸಂಸ್ಥೆಯ ಬಗ್ಗೆ ಮಾಹಿತಿ ಕೊರಿಯರು. We are happy to launch ENTHE 2021, a most awaited exam. Scholarship exam, national level scholarship exam. This will be starting for all the students
who are 7th studying to 12th, having an aspiration of writing Olympiads, national level competitions, and medical and engineering, NEET and JEE exams. The scholarship exam will be a national level talent hunt. This will be starting on December 4th till 12th of December, and will be conducted both on offline and online mode. So I would request every student of Mangalore, Udupi, everybody to write this exam. And we are also sponsoring a NASA trip to all top 5 students of this scholarship exam, and this is one of the biggest talent hunt exam ever in India. So would request everybody, every school, every parents to come participate in this exam and make this a grand success. Thank you, and wishing you all the best for all the students who are aspiring for NEET and JEE. Thank you. Karyakramattu samstida Dheeraj Kumar Mishra, Vishwanatha PG, Sudhir Kumar Bukka, Chandrasekhar Rai paldettundiro. ಬಳ್ಳಾರಿದ ದೇವದರಿ ಪರ್ವತ ಸಾಲಡ್ ಕರ್ಬದಾದ್ರ ಗಣಿಗಾರಿಕೆಗೆ ಕೆಐಒಸಿಎಲ್ ಒಪ್ಪಿಗೆ ತೆಗೆದಂಡ. ಒಂದು 1.5 ಕೋಟಿ ರೂಪಾಯಿದ 5 ವರ್ಷದ ಯೋಜನೆ ಆದಿತ್ತದ. ಈ ವರ್ಷದ ಕೆಲಸ ಸುರುಪತ್ತನೊಂದು ಕೆಐಒಸಿಎಲ್ದ ಗುರುಕಾರ್ಯರು ಬೊಕ್ಕ ವ್ಯವಸ್ಥಾಪಕ ನಿರ್ದೇಶಕರು ಎಂವಿ ಸುಬ್ಬರಾವ್ ಸುದ್ದಿಗೂಟೋಡ್ ತೆರಿಪಾದಿರು. ಕೆಐಒಸಿಎಲ್ ಗುರುಕಾರ್ಯರು ಬೊಕ್ಕ ವ್ಯವಸ್ಥಾಪಕ ನಿರ್ದೇಶಕರು ಎಂವಿ ಸುಬ್ಬರಾವ್ ಶುಕ್ರವಾರ ಸುದ್ದಿಗೂಟೋಡ್ ಪಾತಿರ್ದು ಬಳ್ಳಾರಿದ ದೇವದರಿ ಪರ್ವತ ಸಾಲಡ್ ಕರ್ಬದ ಅದಿರು ಗಣಿಗಾರಿಕೆಗೆ ಕೆಐಒಸಿಎಲ್ ಒಪ್ಪಿಗೆ ತೆಗೆದಿತ್ತದು. 2021-2022 ಸಾಲದ ಪಣ ವರ್ಷಡು ಗಣಿಗಾರಿಕೆ ಶುರುವಾಯರೆ ಉಂಡು ಪಂಡಿರು. 1.5 ಕೋಟಿ ರೂಪಾಯಿದ 5 ವರ್ಷದ ಯೋಜನೆ ಉಂದು ಆದಿತ್ತದ. ಭಾರತ ಸರ್ಕಾರದ ಪರಿಸರ ಬೊಕ್ಕ ಕಾಡು ಮಂತ್ರಾಲಯ 4.57 ಹೆಕ್ಟೇರ್ ಜಾಗಿಡು ಗಣಿಗಾರಿಕೆಗೆ ಸುರುತ ಹಂತದ ಒಪ್ಪಿಗೆ ಕೊಡ್ತುಂಡು. ಗಣಿಗಾರಿಕೆ ಹಿಡಿದು ದುಂಬುದ ಖರ್ಚಿ 300 ಕೋಟಿ ರೂಪಾಯಿ ಯೋಜನೆಗೆ ಒಪ್ಪಿಗೆ ತೆಗೆದಿತ್ತದು. ಈ 5 ವರ್ಷದ ಯೋಜನೆ ದಡಿಟ್ಟು 1000 ಜನಕ್ಕೂ ಬೇಲೆ ತಿಕ್ಕೊಂಡು ಕೆಐಒಸಿಎಲ್ ಹಿಡಿದು ಕರಿನ 15 ವರ್ಷದಲ್ಲಿ ಹಿಡಿದು ಬೊಕ್ಕ ಕರ್ನಾಟಕಡು ಗಣಿಗಾರಿಕೆ ಕೂಡ ಶುರುವಾಪುನಂದು ಸುಬ್ಬರಾವ್ ಪಂಡಿರು. ಕೆಐಒಸಿಎಲ್ ಕರಿನ 4 ವರ್ಷಡು ಎಡ್ಡೆ ಸಾಧನೆ ಮಲ್ತದಂಡು. ಕೊರೋನಾ ಕಷ್ಟದ ನಡುಟ್ಲ ಸಂಸ್ಥೆ ಎಡ್ಡೆ ರೀತಿಡು ಕೆಲಸ ನಡಪಾದಂಡು. ಕರಿನ ಪಣ ವರ್ಷಡು 2,477.83 ಕೋಟಿ ರೂಪಾಯಿ ಆದಾಯದ ಒಟ್ಟುಗೂ 1.17 ಕೋಟಿ ರೂಪಾಯಿ ಲಾಭದ ಇದ್ದಂಡು. 2021 ಮಾರ್ಚ್ ಅಕ್ಕೇರಿಗೆ ಸುರುತ ಮೂಜಿ ತಿಂಗಳು 139.71 ಕೋಟಿ ರೂಪಾಯಿ ವ್ಯವಹಾರದ ಒಟ್ಟುಗೂ 104 ಕೋಟಿ ರೂಪಾಯಿ ಲಾಭ ಪಡೆತ. Our company, we have a lot of future forward action plans. One such action plan is that since our Kudrup mine is closed, now we are, you know, with the government of Karnataka help, we got a mine at Devadari mine, which has about 401 hectares containing about 33 million tons iron ore. And we got all the clearances from the IBM and environmental clearance and the forest stage 1 clearance. The pending one is only stage 2 clearance that we are hopeful we'll be able to get within next 3 months. And by year end, at least 2022, we are sure that we are going to start the mining operation by the next year end. So with this, our iron ore security, which is a raw material for our pellet plant, will be ensured on a continuous basis. And similarly, on long-term basis, we are diversifying the market from various countries. Earlier, mainly we were depending on the China, and currently we are, you know, going to Middle East, Oman, and also Brazil, UK. So many other countries, we are also exporting pellets. And from the China dependency, we have reduced from almost 55% to currently at 45% only. So that means other countries' export is increased from 35 to now today at 55%. We have expanded our market business in other countries. And we are also looking for a new concept called tolling.
That is a supply and buyback arrangement. The interested people will bring the iron ore from their mines or their sources so that they can get it converted in our plant and take it back to their steel plant for producing iron, the iron and steel. KIOCL ಉತ್ಪತ್ತಿ ನಿರ್ದೇಶಕರು ಭಾಸ್ಕರ್ ರೆಡ್ಡಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮುರುಗೇಶ್ ಸುದ್ದಿ ಕೊಟ್ಟಿದ್ದರು. ಮೈಸೂರದ ನಂಜನಗೂಡು ಬೆರಿಮುಳ್ಳು ದಾಂತಿನ ಸರಕಾರ ದೇವಸ್ಥಾನ ಜರಿತಂಡು ಏರು ಜರ್ತದೆರ ಅಕಲ್ಡನೆ ಕಟ್ಟಾವುಡು ಅಂಡ ಜನಕ್ಲಿನ ತೆರಿಗೆ ಗಳಿಸರೆ ಬಲ್ಲಿಂದು ಹಿಂದೂ ಮಹಾಸಭಾದ ನಾಯಕಿರು ಕುಡ್ಲಡು ಒತ್ತಾಯ ಮಲ್ತಿದ್ದರು. ಮೈಸೂರದ ನಂಜನಗೂಡು ದೇವಸ್ಥಾನ ಜರಿತಿನೇಕ ವಿರೋಧ ತೋಜಾದಿನ ಹಿಂದೂ ಮಹಾಸಭಾ ರಾಜ್ಯಡು ದೇವಸ್ಥಾನುಲಿನ ನೆಲಸಮ ಮಲ್ತಿನೇಕ ಸಂಬಂಧಪಟ್ಟದು ಬಿಜೆಪಿ ನಾಯಕರನ್ನ ತರೆದಂಡ ಆವುಡುಂದು ಒತ್ತಾಯ ಮಲ್ತಿದ್ದರು. ಕುಡ್ಲಡು ಸುದ್ದಿಕೋಟೋಡು ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯಂತರು ಧರ್ಮೇಂದ್ರ ಪಾತಿರ್ದು ಉಂದು ಬೆರಿಮುಳ್ಳುದಾಂತಿ ಸರಕಾರ ದೇವಸ್ಥಾನ ಏರು ಜರಿತಿದ್ದೀರ ಅಕ್ಲಿನ ಕೈಟೆ ದೇವಸ್ಥಾನ ಪಿರ ಕಟ್ಟಾವುಡು ಮುಂದೆಕ್ ಜನಕ್ಲಿನ ತೆರಿಗೆ ಗಳಿಸರೆ ಬಲ್ಲಿಂದು ಅರವತ್ತಾಯ ಮಲ್ತೀರ. ದೇವಸ್ಥಾನ ಜರಿಪೆರೆ ಬಿಜೆಪಿ ನಾಯಕರೇ ಆದೇಶ ಕೊಡ್ತೀರ. ಎಂಕ್ಲಿಡ್ದು ತಪ್ಪಾತಂಡು ಪಿರ ಕಟ್ಟುವ ಅಂದ್ ಇತ್ತೆ ಪಂಪನವು ನಾಚಿಗೆದ ಸಂಗತಿ. ಎಲ್ಲೇ ತಪ್ಪಾತಂಡು ಪಂಪೇರು ಒಂದು ಎಲ್ಲೇ ತಪ್ಪ ಅಂದ್ ಹಿಂದೂ ಮಹಾಸಭಾದ ನಾಯಕಿಯರು ಪ್ರಶ್ನೆ ಮಲ್ತೀರ. ನಿಕ್ಲಿಗ್ ತಾಕತ್ತುಂಡುಂಡ ಅನಧಿಕೃತ ಪಟ್ಟಿಡು ಉಪ್ಪುನ ಒಂಜೇ ಒಂಜಿ ಪಳ್ಳಿನ ಪುಡತು ತೂಲೆ ನಿಕ್ಲೇನ್ ಬುಡ್ಪೆರ. ದೇವಸ್ಥಾನ ನಾಶ ಮಲ್ತಿನ ಬಿಜೆಪಿ ನಾಯಕರಿಗೂ ಕ್ಷಮೆ ಇಜ್ಜಿದ್ದು ಧರ್ಮೇಂದ್ರ ಪಂಡಿರು. ನಾನು ಕೇಳ್ತಿರೋದು ಎಲ್ಲಾದರೂ ಇತಿಹಾಸದಲ್ಲಿ ಒಂದು ಮಸೀದಿಯನ್ನು ಹೊಡೆದಿದ್ದರೆ ತೋರಿಸಿ, ಒಂದು ಚರ್ಚನ್ನು ಹೊಡೆದಿದ್ದರೆ ತೋರಿಸಿ, ಇದೆಯಾ? ಅದು ಯಾಕೆ ದೇವಸ್ಥಾನಗಳೇ ಮಾತ್ರ ಟಾರ್ಗೆಟ್ ಆಗುತ್ತೆ? ಏನು ನಾವು ಮಾತಾಡದೆ ಕೂತಿದ್ದೇವೆ? ನಾವು ಅವರು ಏನು ಮಾಡಿದರೂ ನಡೀತದೆ ಎಂಬ ಇದ ಹೇಳಬೇಕವರು. ಇನ್ನೊಂದು ಪ್ರಮುಖ ವಿಚಾರ ಹೇಳ್ತಾರೆ, ನಾವು ದೇವಸ್ಥಾನವನ್ನು ಕಟ್ಟಿಕೊಡ್ತೇವೆ. ಯಾರ ದುಡ್ಡಿನಲ್ಲಿ ಕಟ್ಟಿಕೊಡ್ತೀರಿ ಸ್ವಾಮಿ? ಸರ್ಕಾರಕ್ಕೆ ಜನರು ತೆರಿಗೆ ಕಟ್ಟಿರುವಂಥದ್ದು ಯಾರ ದುಡ್ಡು ಸ್ವಾಮಿ? ದೇವಸ್ಥಾನದ ದುಡ್ಡು. ಅದನ್ನು ಪುನರ್ ನಿರ್ಮಿಸ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೇನಾದರೂ ಜವಾಬ್ದಾರಿ ಇದೆಯಾ ಭಾರತೀಯ ಜನತಾ ಪಕ್ಷದ ನಾಯಕರೇ? ನೋಡುವ ಒಂದು ಮಸೀದಿಯನ್ನು ಕೆಡವಿ ನೋಡುವ, ನಿಮಗೆ ತಾಕತ್ತಿದ್ರೆ. ನಾನು ಕೇಳ್ತೇನೆ, ಅನಧಿಕೃತ ದೇವಸ್ಥಾನಗಳ ಮಸೀದಿಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ ಅಥವಾ ಚರ್ಚ್ಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ, ಒಂದು ಒಂದು ನಾನು ಕೇಳ್ತಾ ಇದ್ದೇನೆ. ನಿಮಗೆ ಎದೆಗಾರಿಕೆ ಇದ್ರೆ, ನೀವು ನಿಜವಾಗಿ ಗಂಡಸರಾದರೆ ಒಂದು ಮಸೀದಿಯನ್ನು ಹೊಡೀರಿ ಅಥವಾ ಒಂದು ಚರ್ಚನ್ನು ಹೊಡೀರಿ, ನೋಡುವ ನೀವು ಹೇಗಿರ್ತೀರಾ ಅಂತ ಹೇಳ್ಬಿಟ್ಟು. ನನ್ನ ಎದುರಿಸುವ ಶಕ್ತಿ ನಿಮಗಿದೆಯಾ? ಇಲ್ಲ. ಯಾಕೆಂದರೆ ಮುಸ್ಲಿಂ ಮತ ಬ್ಯಾಂಕಿನ ಮೇಲೆ ವೋಟ್ ಹಾಕೊಂಡು ಹಿಂದೂಗಳು ಹೇಗೆ ಮಾಡಿದ್ರು ವೋಟ್ ಹಾಕ್ತಾರಪ್ಪ, ಏನು ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೂ ವೋಟ್ ಬೀಳುತ್ತೆ, ನಾವು ಏನು ಮಾಡಿದ್ರು ನಡೀತದೆ ಎಂಬ ಆ ಮನ ಇಚ್ಛೆ ಇದೆ ನೋಡಿ. ಅದೇ ಮುಂದಿನ ದಿನಗಳಲ್ಲಿ ನಿಮಗೆ ಮುಳ್ಳಾಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಕಿತ್ತೆಸೆಯುತ್ತಾರೆ ಜನರು, ಕಿತ್ತೆಸೆಯುತ್ತಾರೆ. ನೆನಪಿಟ್ಟುಕೊಳ್ಳಿ, ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಾವು ಗಾಂಧೀಜಿನೇ ಬಿಟ್ಟಿಲ್ಲ ಸ್ವಾಮಿ. ನೀವು ಯಾವ ಲೆಕ್ಕ ನಮಗೆ? ಗಾಂಧೀಜಿನೇ ಬಿಟ್ಟಿಲ್ಲ. ನಾವು ಹಿಂದೂಗಳ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ಗಾಂಧೀಜಿಯನ್ನು ಹತ್ಯೆ ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ನೀವು? ಇತ್ತೆ ಕುಡೋರ ಇನಿತಾ ಮಲ್ಲ ಸುದ್ದಿಲು. ಬಂಟ್ವಾಳದ ನಾವೂರು ಗ್ರಾಮದ ಪೊರ್ಕಡಿಡು ಅಕ್ರಮ ಪೊಯ್ಯದಂದೆ ತಹಶೀಲ್ದಾರ್ ರಶ್ಮಿ ಎಸ್ಆರ್ ದುಂಬಾಳ್ತಿದ ಕೂಟದ ಕೆಡ್ದು ಕಾರ್ಯಾಚರಣೆ. ಅಕ್ರಮ ಪೊಯ್ಯೆ ಬೊಕ್ಕ ಸಾಧನುಲಿನ ಸ್ವಾಧೀನ. ಬೈಂದೂರು ಉಪ್ಪುಂದ ತಾರಾಬರಿ ಕಡಲಡು ಮಗರ್ನ ಮೀನುಗಾರಿಕೆದ ಓಡ ಜೀವಕಳೆವನ್ನ ಓಡದ ಯಜಮಾನೆ ಚರಣ್ ಕಾರ್ವಿ ಬೊಕ್ಕ ಮೀನುಗಾರೆ ಅಣ್ಣಪ್ಪ. ಕುಡ್ಲದ ಫ್ರೀಕ್ವೆನ್ಸಿ ಸಂಸ್ಥೆದ ನಿಲೆಟು ಕದ್ರದ ಜಿಂಕೆ ಪಾರ್ಕ್ಡು ಕುಡ್ಲ ನಗರ ಸಂಚಾರಿ ಪೊಲೀಸರಿಗೆ ಮ್ಯೂಸಿಕಲ್ ಥೆರಪಿ. ಸಂಗೀತೋಡು ಮನಸ್ಸಿನ ಸಮಾಧಾನ ಖುಷಿ ಕೊಲ್ಪನ ಇಸೇ ಸಮರ್ಥ ಕ್ರಮದ ಥೆರಪಿ. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆದು ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ 2021 ಅಟ್ಟಣೆ. ಸಂಸ್ಥೆದ ಮುಖ್ಯಸ್ಥರೆಡ್ದು ಮಾಹಿತಿ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.